ನಮಸ್ಕಾರ ಎಲ್ಲರಿಗೂ ಕುಕ್ ವಿತ್ ಸೌಮ್ಯ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ಯಾವುದಪ್ಪ ಕಡಲೆ ಕಡಲೆಬೇಳೆ ವಡೆ ಈ ಮಳೆಯಾಗ ಸಂಜೆ ಟೈಮ್ನಾಗ ಏನಾದರೂ ತಿನ್ಬೇಕನಿಸ್ತಿರ್ತದೆ ರೀ ಅಂಥ ಟೈಮ್ದಾಗ ಬಿಸಿ ಬಿಸಿಯಾಗಿ ಈ ಕಡಲೆಬೇಳೆ ವಡೆ ಮಾಡ್ಕೋಬೋದು ಮಕ್ಕಳು ಸ್ಕೂಲಿಂದ ಬಂದಾಗ ಜೊತೆಗೆ ಈ ಚಹಾ ಜೊತೆ ಮಾಡ್ಕೊಂಡು ತಿಂದ್ರಂತೂ ಸಂಜೆ ಟೈಮ್ದಾಗ ಇನ್ನೇನು ಬೇಕಾಗಿಲ್ಲ ರೀ ಅಷ್ಟು ಮಸ್ತಿರ್ತಾವೆ ಬರ್ರಿ ಹೆಂಗಾದ್ರೆ ತಡ ಮಾಡೋದು ಬೇಡ ಕಡಲೆಬೇಳೆ ಒಡೆ ಹೆಂಗೆ ಮಾಡೋದು ಅಂತ ನೋಡೋನು ಮೊದಲಿಗೆ ಒಂದು ಗ್ಲಾಸ್ ಅಷ್ಟು ಇಟ್ಕೋಬೇಕು ರೀ ಸ್ವಚ್ಛಗೆ ಒಂದು ಮೂರ್ನಾಲ್ಕು ಸಾರಿ ತೊಳಿಬೇಕಾಗ್ತದೆ ರೀ ಕಡ್ಡಿಬೇಳೆನ ಬೇಳೆ ಒಡಿ ಮಾಡೋದು ಭಾಳ ಏನು ಟೈಮ್ ಹತ್ತಂಗಿಲ್ಲರಿ ಪಟ್ ಪಟ್ ಅಂತ ಮಾಡ್ಕೊಂಡ್ಬಿಡ್ಬೋದು ಬೇಳೆ ನೆನೆಯೋದು ಏನು ಭಾಳ ತತ್ತಂಗಿಲ್ಲ ಈಗ ಎರಡು ಮೂರು ಸಾರಿ ತೊಳೆದಾದ್ಮೇಲೆ ಎರಡು ತಾಸು ನೆನೆಯಾಕಿಡತತಿ ಒಂದು ಮುಚ್ಚಳ ಮುಚ್ಚಿ ಈಗ ಎರಡು ತಾಸು ಆಗುವಷ್ಟೊತ್ತಿಗೆ ಕಡಲೆಬ್ಯಾಳಿ ನೆನೆದ್ದು ಚೆಂದಗೆ ಇಷ್ಟು ನೆನೆದ್ರೆ ಸಾಕು ಈಗ ಮಿಕ್ಸಿ ಜಾರ್ಗೆ ಒಂದು ಇಂಚಷ್ಟು ಶುಂಠಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿತ್ತು ಅದನ್ನು ಸೇರಿಸ್ಕೊಂಡ್ ಸಣ್ಣದಾಗೆ ಹೆಚ್ಕೊಲಿಕ್ಕೆ ಮಿಕ್ಸಿ ಬ್ಲೇಡ್ ಒಳಗೆ ಸಿಗೋದಿಲ್ಲ ಸಣ್ಣ ಆಗಂಗಿಲ್ಲ ಶುಂಠಿ ಹಾಗಾಗಿ ಈಗ ಆರು ಹೆಸಳಷ್ಟು ಬೆಳ್ಳುಳ್ಳಿ ಸೇರಿಸ್ಕೊಳತ್ತೈತಿ ರೀ ಅದಾದಮೇಲೆ ಏಳು ಹಸಿ ಮೆಣಸಿನ್ಕಾಯಿನ ಸೇರಿಸ್ಕೊಳತ್ತತಿ ನಿಮಗೆ ಖಾರ ಜಾಸ್ತಿ ಬೇಕಂದ್ರೆ ಇನ್ನೂ ಜಾಸ್ತಿ ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಬೋದು ಹಂಗೆ ಗಿರ್ದ ಅಥವಾ ಕಾಲು ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡಿ ಅದನ್ನು ಕೂಡ ಸೇರಿಸ್ಕೊಳತ್ತಿ ನೆಕ್ಸ್ಟು ಅರ್ಧ ಚಮಚಾದಷ್ಟು ಜೀರಿಗೆ ಹಂಗೆ ಒಂದೆಂಟು ಮೆಣಸನ್ನು ಸೇರಿಸ್ಕೊಳತ್ತರಿ ಮೂರು ಲವಂಗ ಅದಾದಮೇಲೆ ಒಂದು ಇಂಚಷ್ಟು ಚಕ್ಕೆನ ಸಣ್ಣದಾಗಿ ಈ ಥರ ಕೈಯಿಂದನೇ ಪೀಸ್ ಪೀಸ್ ಮಾಡಿ ಸೇರಿಸ್ಕೊಂಡ್ರಿ ಇಲ್ಲಾಂದರೆ ಮಿಕ್ಸಿ ಬ್ಲೇಡ್ ಒಳಗೆ ಸಿಗೋಂಗಿಲ್ಲ ಚಕ್ಕೆ ಹಂಗೆ ಉಳಿದ್ಬಿಡ್ತೈತಿ ಹಂಗೆ ಒಂದು ಹಿಡಿ ನೆನೆಸ್ಕೊಂಡಿರುವಂಥ ಕಡಲೆಬೇಳೆಯನ್ನು ಸೇರಿಸ್ಕೊಳತಿ ನೀರು ಸ್ವಲ್ಪ ಹಾಕದನ ಎಷ್ಟು ಸಾಧ್ಯ ಆಗ್ತತ್ತಲ್ಲ ಅಷ್ಟು ನುಣ್ಣಗೆ ರುಬ್ಕೊಬೇಕಾಗ್ತತಿ ನೋಡ್ರಿ ಇಷ್ಟು ನುಣ್ಣಗೆ ರುಬ್ಕೊಂಡತ್ತಿ ಸ್ವಲ್ಪ ಕಡಲೆಬೇಳೆ ಸೇರಿಸ್ಕೊಂಡ್ರೆ ಎಲ್ಲ ಸಣ್ಣ ಆಗ್ತತಿ ಹಂಗೆ ಡ್ರೈ ಡ್ರೈ ಆದ್ರೆ ಅರ್ಧಂಬರ್ಧ ಸಣ್ಣ ಆಗ್ತತ್ರಿ ಎಲ್ಲ ಇಂಗ್ರೀಡಿಯೆಂಟ್ಸು ಹಾಗಾಗಿ ಸ್ವಲ್ಪ ಕಡಲೆಬೇಳೆ ಸೇರಿಸ್ಕೊಂಡು ರುಬ್ಕೊಂಡಿತ್ತು ಈಗ ನೆಕ್ಸ್ಟು ಉಳ್ದಿರೋ ಅಂಥ ನೆನೆಸ್ಕೊಂಡು ಇಟ್ಕೊಂಡಿತ್ತಲ್ರಿ ಆ ಕಡಲೆಬೇಳೆನ ಸೇರಿಸ್ಕೊಳತ್ತತಿ ಸ್ವಲ್ಪನೂ ನೀರನ್ನು ಸೇರಿಸ್ಕೊಳ್ದನ ರುಬ್ಕೊಬೇಕಾಗ್ತತಿ ತರಿ ತರಿಯಾಗಿ ರೀ ಪೂರ್ತಿ ನುಣ್ಣಗೆ ರುಬ್ಕೋಬಾರ್ದು ಅಲ್ಲೊಂದು ಇಲ್ಲೊಂದು ಕಡಲೆ ಬೇಳೆ ಕಾಣಿಸ್ಬೇಕು ಆ ರೀತಿ ರುಬ್ಕೋಬೇಕು ನೋಡಿರಿ ಯಾವ ರೀತಿ ಅಂತ ತೋರ್ಸತತಿ ನೋಡಿರಿ ಈ ರೀತಿ ಕಡಲಿಬೇಳೆ ಪೂರ್ತಿ ನುಣ್ಣಗೆ ರುಬ್ಕೋಬಾರ್ದು ಈ ಥರ ಕಡಲೆಬೇಳೆ ಕಾಣಿಸ್ತಿರ್ಬೇಕು ಹಂಗೆ ರೀ ಯಾಕಂದ್ರೆ ತಿನ್ನೋವಾಗ ಟೇಸ್ಟ್ ಚಲೋ ಹತ್ತೈತಿ ಕಡ್ಲೆ ಬೇಳೆ ಇರೋದ್ರಿಂದ ಬಾಯಾಗ ಹಂಗೆ ನುಣ್ಣಗೆ ರುಬ್ಕೊಂಬಿಟ್ರೆ ಒಂಥರ ಚಲೋ ಅನ್ಸಂಗಿಲ್ಲ ಈಗ ರುಬ್ಕೊಂಡಿರುವಂಥ ಕಡಲೆ ಬೇಳೆನ ಒಂದು ಬೌಲ್ಗೆ ತೆಗತ್ತತಿ ನೋಡ್ರಿ ನೀರು ಹಾಕೊಳ್ಳಲಿಲ್ಲ ಅಂದ್ರೂ ಎಷ್ಟು ಮೆತ್ತಗಾಗೈತಿ ಹಿಟ್ಟು ಈಗ ಒಂದು ದೊಡ್ಡ ಸೈಜ್ ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿತ್ತು ಅದನ್ನು ಸೇರಿಸ್ಕೊಂಡಿ ಹಂಗ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಎರಡು ಹೆಸರು ರೀ ಹಂಗ ಒಂದು ಕಪ್ಪಷ್ಟು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸೇರ್ಸ್ಕೊಳತ್ತಿ ಅದಾದಮೇಲೆ ಒಂದು ಕಟ್ಟಷ್ಟು ಸಬ್ಬಸ್ಗೆ ಸೊಪ್ಪನ್ನ ಚೆನ್ನಾಗಿ ಸೋಸಿ ತೊಳೆದು ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡಿ ಸಬ್ಬಸ್ಗೆ ಸೊಪ್ಪನ್ನ ಮೇನ್ ಅಂತ ಹೇಳ್ಬೋದ್ರಿ ಈ ಕಡ್ಲಿಬೇಳೆ ಒಡೆಗೆ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳತ್ತೈತ್ರಿ ಉಪ್ಪನ್ನ ನೋಡ್ಕೊಂಡು ಸೇರಿಸ್ಕೊರಿ ಸಬ್ಬಸ್ಗೆ ಸೊಪ್ಪೊಳಗನ ಉಪ್ಪಿನ ಅಂಶ ಇರ್ತೈತಿ ಅದಾದಮೇಲೆ ಎರಡು ಚಮಚದಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳತ್ತದ್ರಿ ಅಕ್ಕಿ ಹಿಟ್ಟನ್ನ ಸೇರಿಸೋದ್ರಿಂದ ಗರಿ ಗರಿಯಾಗಿ ಬರ್ತಾವೆ ಕಡ್ಡಿ ಬೆಳೆ ಒಡಿ ಈಗ ಎಲ್ಲ ಇನ್ಗ್ರೀಡಿಯೆಂಟ್ಸ್ನು ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು ರೀ ಮೇನ್ ಈ ಥಂಡಿ ಟೈಮ್ದಾಗಂತೂ ಬಿಸಿ ಬಿಸಿ ತಿನ್ಬೇಕಂತ ಅನಸ್ತಾನ ಇರ್ತತ್ರಿ ನೀವು ಗರಿ ಗರಿಯಾಗಿ ಬಿಸಿ ಬಿಸಿಯಾಗಿ ಮಾಡಿಕೊಡ್ಬೋದು ಇದನ್ನು ನೋಡ್ರಿ ಈಗ ಈ ಥರ ಉಂಡೆ ಮಾಡ್ಕೋಬೇಕು ಈ ಥರ ಉಂಡೆ ಬಂದುಬಿಟ್ರೆ ಪರ್ಫೆಕ್ಟಾಗಿ ಬೇಳೆ ಹೊಡಿ ಬರ್ತಾ ಒಂದಂಗನ ಈಗ ನೋಡ್ರಿ ಒಂದೊಂದ ಉಂಡೆ ಮಾಡ್ಕೊಳತ್ತತಿ ಹಿಟ್ಟು ಪೂರ್ತಿ ದೊಡ್ಡ ಸೈಜು ಅಲ್ಲ ಪೂರ್ತಿ ಸಣ್ಣ ಸೈಜು ಅಲ್ಲ ಆ ರೀತಿ ಮಾಡ್ಕೊಳತೈತಿ ನೋಡ್ರಿ ಇಷ್ಟು ಸೈಜ್ ಒಳಗೆ ಉಂಡೆ ಮಾಡ್ಕೋಬೇಕಾಗ್ತತಿ ನೋಡ್ರಿ ಈ ಥರ ಅಂಗೈಯೊಳಗನ ತಟ್ಟಬೇಕು ಪೂರ್ತಿ ತೆಳ್ಳಗೆ ತಟ್ಟಬಾರ್ದು ಪೂರ್ತಿ ದಪ್ಪನೂ ತಟ್ಬಾರ್ದ್ರಿ ಆ ರೀತಿ ಮಾಡ್ಕೋಬೇಕು ಕಡಲೆಬೇಳೆ ಹೊಡಿನ ನಿಮ್ಗೆ ಅಂಗೈ ಅಂಟ್ಗಳು ಹಿಟ್ಟು ಅಂತ ಅನ್ಸಿದ್ರೆ ಒಂಚೂರು ನೀರು ಅಥವಾ ಎಣ್ಣೆ ಹಚ್ಕೊಂಡು ಸವ್ಕೊಂಡು ರೀ ನೀವು ಬೇಕು ಅಂದ್ರೆ ಪೇಪರ್ ಶೀಟು ಹೋಳಿಗೆ ಶೀಟ್ ಮೇಲೂ ಈ ಬೇಳೆ ಒಡೆಯ ತಟ್ಕೋಬೋದು ಒಂದೇ ಸಾರಿ ಒಂದು ಹತ್ತು ಹನ್ನೆರಡು ಆ ರೀತಿ ಮಾ ಇಟ್ಕೊಂಡು ಫ್ರೈ ಮಾಡ್ಕೋಬೋದು ರೀ ಎಣ್ಣೆ ಒಳಗೆ ದಪ್ಪನೂ ಅಲ್ಲ ಪೂರ್ತಿ ತೆಳ್ಳಗನೂ ಅಲ್ಲ ಆ ರೀತಿ ಬೇಳೆ ಒಡಿನ ಮಾಡ್ಕೋಬೇಕಾಗ್ತೈತಿ ರೀ ಈಗ ನೋಡಿರಿ ಕಾದಿರುವಂಥ ಎಣ್ಣೆಗೆ ಒಂದೊಂದು ಬೇಳೆ ಒಡಿನ ಬಿಡಾತತಿ ಮೀಡಿಯಮ್ ಉರಿ ಇಟ್ಕೊಂಡು ಬೇಯಿಸ್ಕೋಬೇಕಾಗ್ತತ್ರಿ ಪೂರ್ತಿ ಜೋರು ಉರಿ ಇಟ್ಕೊಂಡ್ಬಿಟ್ರೆ ಮ್ಯಾಲಷ್ಟು ಕಲರ್ ಚೇಂಜ್ ಆಗಿಬಿಡ್ತಾವೆ ಒಳಗೆ ಕಡಲಿಬೇಳೆ ಹಸಿ ಇಟ್ಟಂಗೆ ಉಳಿದ್ಬಿಡ್ತೈತಿ ಸೊ ಹಾಗಾಗಿ ಕಾದಿರುವಂಥ ಎಣ್ಣೆ ಇರಬೇಕು ಮೀಡಿಯಮ್ ಉರಿ ಇಟ್ಕೊಂಡು ಚೆಂದಾಗೆ ಫ್ರೈ ಮಾಡ್ಕೋಬೇಕಾಗ್ತತಿ ನೋಡಿರಿ ಕೆಳಗೆ ನೋಡಿಕೊಂಡು ಈ ಥರ ಫ್ರೈ ಮಾಡ್ಕೋಬೇಕು ಸಬ್ಬಸಿಗೆ ಸೊಪ್ಪು ಹಾಕಿರೋದ್ರಿಂದ ಅಂತೂ ಒಳ್ಳೆ ಘಮ ಬರತ್ತಿದ್ದು ರೀ ನೀವು ಈ ಕಡಲಿಬೇಳೆ ಒಡಿಗೆ ಏನೇ ಮಿಸ್ ಮಾಡಿದ್ರು ಸಬ್ಬಸಿಗೆ ಸೊಪ್ಪು ಮಾತ್ರ ಮಿಸ್ ಮಾಡಬೇಡ್ರಿ ಯಾಕಂದ್ರೆ ಅದ ಒಂದು ಮೇನ್ ಟೇಸ್ಟ್ ಕೊಡ್ತೈತಿ ಇದ್ರಾಗ ಗೋಲ್ಡನ್ ಬ್ರೌನ್ ಬರೋವರೆಗೂ ಚೆಂದಾಗ ಫ್ರೈ ಮಾಡ್ಕೋಬೇಕು ಇದ್ರ ಜೊತೆ ನೀವು ಚಟ್ನಿ ಸಾಸ್ ಹಚ್ಕೊಂಡು ಕೂಡ ತಿನ್ಬೋದ್ರಿ ಇಷ್ಟು ಕಲರ್ ಚೇಂಜ್ ಆದರೆ ಸಾಕು ನೋಡಿರಿ ಪರ್ಫೆಕ್ಟಾಗಿ ಬೇಳೆ ಒಡಿ ರೆಡಿ ಆದಂಗೆನ ಇದಕ್ಕಿಂತ ಜಾಸ್ತಿ ಕಲರ್ ಚೇಂಜ್ ಆದರೆ ಒಂಥರ ಹೊದ್ದಂಗೆ ಅನ್ನಿಸ್ತವು ಸೊ ಇಷ್ಟ ಆದ್ರೆ ಸಾಕು ನೋಡಿರಿ ಫೈನಲ್ ಆಗಿ ರುಚಿ ರುಚಿಯಾದಂತಹ ಕಡಲಿಬೇಳೆ ಒಡಿ ರೆಡಿ ಆದವು ನೆಕ್ಸ್ಟ್ ಬ್ಯಾಚ್ ಕೂಡ ಅದೇ ರೀತಿ ಮಾಡ್ಕೊಳತ್ತೈತಿ ನೋಡ್ರಿ ಬೇಳೆ ಒಡಿನ ಏನಾದರೂ ಡಿಫ್ರೆಂಟಾಗಿ ತಿನ್ನಬೇಕು ಅಂತ ಅನಿಸ್ದಾಗ ಈ ರೀತಿ ಡಿಫ್ರೆಂಟಾಗಿ ನೀವು ಬೇಳೆ ಹೊಡಿ ಮಾಡ್ಕೋಬೋದು ನೋಡಿದ್ರಲ್ರಿ ಇವತ್ತಿನ ಸ್ಪೆಷಲ್ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗೈತಿ ಅಂತ ಭಾವಿಸ್ತೇನೆ ಇವತ್ತಿನ ರೆಸಿಪಿ ಒಂದು ಚೂರಾದರೂ ಇಷ್ಟ ಆದರೆ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊರಿ ನೀವು ಮಾಡ್ಕೊಂಡು ತಿನ್ನಿರಿ ತಿನ್ನಿಸ್ರಿ ಮನೆ ಮಂದಿಗೆಲ್ಲ ನಮಸ್ಕಾರ